ಇನ್ನು ಮಾಜಿ ಪ್ರಧಾನಿಗಳನ್ನ ಆಹ್ವಾನಿಸದಿದ್ದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಜೀವಂತ ಪ್ರತಿಮೆಗಳಿಗೆ ನಿಮ್ಮ ಕೊಡುಗೆ ಏನು ಹೇಳಿ ಅಂತ ಪ್ರಶ್ನೆನ ಕೂಡ ಮಾಡಿದ್ದಾರೆ. ರಾಜ್ಯದ ಜನರ ಬದುಕು ಕಟ್ಟಿಕೊಡಲು ನಿಮ್ಮ ಪಾತ್ರ ಏನು ಅಂತ ಹೇಳಿ ಒಂದು ಪ್ರಶ್ನೆನ ಮಾಡಿದ್ದಾರೆ. ರಾಮನಗರದಲ್ಲಿ ಸರ್ಕಾರದ ವಿರುದ್ಧ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಜೀವಂತ ಪ್ರತಿಮೆಗಳಿಗೆ ನಿಮ್ಮ ಕೊಡುಗೆ ಏನು ಹೇಳಿ, ನಿಮ್ಮ ಪಾತ್ರ ಏನು, ರಾಜ್ಯದ ಜನರ ಬದುಕನ್ನು ಕಟ್ಟಿಕೊಡೋದಕ್ಕೆ ನಿಮ್ಮ ಪಾತ್ರ ಏನು ಹೇಳಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಪ್ರತಿಮೆಗಳಿಗೆ ಬಂದು ನರೇಂದ್ರ ಮೋದಿ ಕರೆಸಿ ಯಾವ್ಯಾರದೋ ಕಾಲದಲ್ಲಿ ಪ್ರತಿಮೆಗಳ ಅನಾವರಣಗಳಾಗಿದ್ದಾವೆ, ಈಗ ಕೆಂಪೇಗೌಡರು ಅನಾವರಣ ಮಾಡಿದ್ದೀರಿ. ದೇಶ ರಾಜ್ಯದಲ್ಲಿ ಹಳ್ಳಿಹಳ್ಳಿನಲ್ಲಿ ಇವತ್ತು ಕೆಂಪೇಗೌಡರ ಪ್ರತಿಮೆ ಅನಾವರಣ ನಮ್ಮ ಜನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ನಿನ್ನೆ ದಿನ ಸರ್ಕಾರದ ಹಣ, ಅದು ಸರ್ಕಾರದಿಂದ ಹಣ ಖರ್ಚು ಮಾಡಿ ನೀವು ಪ್ರತಿಮೆ ಅನಾವರಣ ಮಾಡಬೇಕಾದ್ರೆ ಎಲ್ಲರನ್ನು ಕರಿಬೇಕಾದ್ರೆ ನಿಮ್ಮ ಧರ್ಮ ಇತ್ತು. ನಿಮ್ಮ ಪಕ್ಷದ ಕಾರ್ಯಕ್ರಮ ಆದರೆ ನೀವು ಮಾಡ್ಕೊಳ್ಳಿ, ನಿಮ್ಮ ಪಕ್ಷದಿಂದ ಮಾಡಿದರೆ, ನಮ್ಮದೇನು ತಕರಾರಿಲ್ಲ. ಇಲ್ಲಿ ಪ್ರಶ್ನೆ ನೀವು, ನಾನು ಕೇಳ್ತಕ್ಕಂಥದ್ದು, ನೀವು ಪ್ರತಿಮೆಗಳದೇನೋ ನೀವು ಮಾಧ್ಯಮದಲ್ಲ ನೋಡಿದೆ, ಒಂದು ಕಲ್ಲಲ್ಲಿ ನಾಲ್ಕಕ್ಕೆ ಉದುರಿಸ್ಬಿಟ್ರು ನರೇಂದ್ರ ಮೋದಿಯವರು ನೆನ್ನೆ ಬಂದುಬಿಟ್ಟು ಏನು ಮತ ಬ್ಯಾಂಕನ್ನು ಹಳೆ ಕರ್ನಾಟಕದ ಭದ್ರಕೋಟೆನ ಛಿದ್ರ ಮಾಡಲಿಕ್ಕೆ ಬಂದಿದ್ದಾರೆ ಅಂತೇಳಿ, ಇದು ಯಾವುದು ಸಾಧ್ಯ ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಯಾವುದೋ ಒಂದು ಪ್ರತಿಮೆಗಳನ್ನು ಇವತ್ತು ಗುರುತಿಸಿ, ಇವತ್ತು ಕನಕದಾಸರದು, ನಮ್ಮ ವಾಲ್ಮೀಕಿದು, ಇಲ್ಲ ಮತ್ತಿನ್ನು ಕೆಂಪೇಗೌಡರದು ಪ್ರತಿಮೆ ಅನಾವರಣ ಮಾಡಿ ಪುಷ್ಪಾರ್ಚನೆ ಮಾಡೋದಲ್ಲ ಆಗಬೇಕಾಗಿರೋದು. ಇವತ್ತು ಈ ದೇಶದಲ್ಲಿ ಜೀವಂತ ಇದ್ದಾರಲ್ಲ ಪ್ರತಿಮೆಗಳು, ಇಲ್ಲಿ ನಮ್ಮ ಕಣ್ಣು ಮುಂದೆ ದಿನ, ಆ ಜೀವಂತ ಪ್ರತಿಮೆಗಳಿಗೆ ಏನು ಕೊಟ್ಟಿದ್ದೀರಿ ನೀವು, ಅವ್ರ ಬದುಕನ್ನು ಏನು ಕಟ್ಕೊಟ್ಟಿದ್ದೀರಿ? ಇಷ್ಟೇ ಅಲ್ಲ, ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇಲ್ಲಿ ಒಬ್ಬ ಮಾಜಿ ಪ್ರಧಾನಿ ಆಗಿದ್ದಂಥವರು, ಕನ್ನಡದ ಏಕೈಕ ವ್ಯಕ್ತಿ ಅವರು, ಅಂಥವರನ್ನೇ ನೀವು ಕಡೆಗಣಿಸಿದ್ದೀರಾ ಅಂತಂದರೆ ಯಾವ ರೀತಿಯಾದಂಥ ಪಾಲಿಟಿಕ್ಸನ್ನು ನೀವು ಮಾಡ್ತಾ ಇದ್ದೀರಿ ಅಂಥೇಳಿ. ಅಂದರೆ ಈಗ ಪ್ರತಿಮೆಯ ಪಾಲಿಟಿಕ್ಸ್ ಈಗ ಶುರುವಾಗ್ತಾ ಇರುವಂಥದ್ದು. ಎಚ್ ಡಿ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಗುಡುಗಿದ್ದಾರೆ ಅಂತೇಳಿ ನಾನು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಕೇವಲ ಪ್ರತಿಮೆ ಅನಾವರಣ ಪುಷ್ಪಾರ್ಚನೆ ಮಾಡೋದಲ್ಲ ಅಂತೇಳಿ ಒಂದು ಪ್ರಶ್ನೆನ ಕೂಡ ಮಾಡಿದ್ದಾರೆ. ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮತ ಬ್ಯಾಂಕ್ ಹೊಡೆಯೋದಕ್ಕೆ ಸಾಧ್ಯನಾ? ಅಂದರೆ ಇಲ್ಲಿ ಬಿ ಜೆ ಪಿ ಮಾಡಿರುವಂಥ ಕೆಲಸ ಏನಿದೆ, ಇದು ಮತಗಳನ್ನು ಒಕ್ಕಲಿಗ ಮತಗಳನ್ನು ಸೆಳೆಯುವಂಥ ತಂತ್ರ ಅಂತೇಳಿ ಈಗ ತೀವ್ರತರವಾದಂಥ ಚರ್ಚೆಗಳು ಶುರುವಾಗ್ತಿರುವಂಥದ್ದು, ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಜೀವಂತ ಪ್ರತಿಮೆಗಳಿಗೆ ನಿಮ್ಮ ಕೊಡುಗೆ ಏನು ಹೇಳಿ, ನಿಮ್ಮ ಡಬಲ್ ಇಂಜಿನ್ ಸರ್ಕಾರದಿಂದ ಯಾವ ರೀತಿಯಂಥ ಕೊಡುಗೆ ಸಿಗ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ರಾಜ್ಯದ ಜನರ ಬದುಕು, ಅವರು ಅವರ ಬದುಕನ್ನು ಕಟ್ಟಿಕೊಡೋದಕ್ಕೆ ನಿಮ್ಮ ಪಾತ್ರ ಏನು, ನಿಮ್ಮ ಆಡಳಿತ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ದೀರಿ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಪ್ರತಿಮೆ ಉದ್ಘಾಟಿಸಿದ್ರಿ, ರಾಜ್ಯದ ಜನತೆಗೆ ಯಾವ ಸಂದೇಶವನ್ನು ಕೊಟ್ಟ್ರಿ ಅಂತ ಈ ಒಂದು ಪ್ರಶ್ನೆಯನ್ನು ಮಾಡಿರುವಂಥದ್ದು, ಅದು ನೇರವಾಗಿ ಬಿ ಜೆ ಪಿ ಆಡಳಿತ ಪಕ್ಷದ ವಿರುದ್ಧವಾಗಿ ಅವರು ಗುಡುಗಿರುವಂಥದ್ದು ಈ ರೀತಿಯಾಗಿ. ಇನ್ನು ನಿನ್ನೆ ದಿನ ರಾಜಕಾರಣಕ್ಕೋಸ್ಕರ ನೀವು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ, ಅದರಿಂದ ಯಾವ ರೀತಿಯಾದಂಥ ಸಂದೇಶವನ್ನು ಕೊಟ್ರಿ ರಾಜ್ಯದ ಜನತೆಗೆ? ನೀವು ಸರ್ಕಾರದ ಹಣವನ್ನು ಖರ್ಚು ಮಾಡಿ ಪ್ರತಿಮೆಯನ್ನು ಮಾಡಿದ್ದೀರಿ, ಹಾಗಾಗಿ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದು ನಿಮ್ಮ ಧರ್ಮ. ಇಲ್ಲಿ ಒಬ್ಬರು ಕನ್ನಡದಿಂದ ಒಬ್ಬ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಅಲಂಕರಿಸಿದಂಥವ್ರು ಅಂದರೆ ಅದು ಎಚ್ ಡಿ ದೇವೇಗೌಡರು ಮಾತ್ರ, ಎಲ್ಲರನ್ನು ಕೂಡ ಆಹ್ವಾನಿಸಬೇಕಿತ್ತು. ಹಾಗಾಗಿ ನೀವು ಅವರನ್ನೇ ನೀವು ಆಹ್ವಾನಿಸಲಲ್ಲ, ಯಾಕಂದರೆ ಈ ಒಂದು ಕಾರ್ಯಕ್ರಮ ನಡೆದಕ್ಕೆ ಸಾಕಷ್ಟು ದಿನಗಳಿಂದ ಪ್ಲಾನಿಂಗ್ ಕೂಡ ನಡೆದಿತ್ತು. ಸೊ ನಿಮ್ಮ ಪಕ್ಷದ ಕಾರ್ಯಕ್ರಮ ಆಗಿದ್ದಿದ್ರೆ ನಮ್ಮದೇನು ತಕರಾರಿಲ್ಲ. ಇಲ್ಲಿ ನಾಡಪ್ರಭು ಕೆಂಪೇಗೌಡರು, ಇದು ಸರ್ಕಾರದ ಹಣದಿಂದ ಖರ್ಚು ಮಾಡಿ ನೀವು ಮಾಡ್ತಾ ಇರುವಂಥ ಕಾರ್ಯಕ್ರಮ. ನಿಮ್ಮ ಖಾಸಗಿ ಅಥವಾ ನಿಮ್ಮ ಪಕ್ಷದ ಕಾರ್ಯಕ್ರಮ ಆಗಿದ್ದಿದ್ರೆ ನಾವು ಯಾವುದೇ ವಿಚಾರವಾಗಿ ತಕರಾರು ಎತ್ತಾ ಇರಲಿಲ್ಲ, ಆದರೆ ಇದು ಸರ್ಕಾರದ ಕಾರ್ಯಕ್ರಮ ಆಗಿದ್ದುಕೊಂಡು ಎಲ್ಲರನ್ನು ಕೂಡ ಆಹ್ವಾನಿಸಬೇಕಿತ್ತು, ಆದರೂ ಕೂಡ ನೀವು ಆಹ್ವಾನಿಸಲಿಲ್ಲ. ನಮ್ಮದೇನು ಆ ವಿಚಾರವಾಗಿ ನೀವು ಪಕ್ಷದ ವತಿಯಿಂದ ಮಾಡಿದರೆ ನಮಗೆ ತಕರಾರು ಇರ್ತಿರಲಿಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಇವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಾಡ್ತಿದ್ದಾರಾ ನಿಜಕ್ಕೂ ಅಂತೇಳಿ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಸೊ ಅಂದರೆ ಈ ರೀತಿಯಾಗಿ ಮಾಜಿ ಪ್ರಧಾನಿ ದೇವೇಗೌಡರನ್ನು ಕಡೆಗಣಿಸಿದ್ದಕ್ಕೆ ಇಲ್ಲಿ ಪ್ರಮುಖವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಇಲ್ಲಿ ವಿಚಾರ ಅಂತಂದರೆ ಬಿ ಜೆ ಪಿಯವರು ದೊಡ್ಡ ಮಟ್ಟದಲ್ಲಿ ನಿನ್ನೆ ಕಾರ್ಯಕ್ರಮವನ್ನು ಮಾಡಿದ್ರು, ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಸಭೆಯನ್ನು ಕೂಡ ಕರೆದಿದ್ರು. ಆದರೆ ಈ ಪ್ರತಿಮೆ ಇದೆಯಲ್ಲ, ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆ ಇದೆಯಲ್ಲ, ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದು ಸರ್ಕಾರದಿಂದ ಕೊಟ್ಟಿರುವಂಥ ಹಣದಿಂದ, ಜೊತೆಗೆ ಅದರ ಅನಾವರಣದ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದು ಕೂಡ ಸರ್ಕಾರದಿಂದ ಬಂದಂಥ ಹಣವನ್ನು, ಅಂದರೆ ಇಲ್ಲಿ ಸರ್ಕಾರವೇ ಮಾಡಿರುವಂಥ ಕಾರ್ಯಕ್ರಮವಾಗಿ. ಸೊ ಇಲ್ಲಿ ಇರುವಂಥ ವಿಚಾರ
ಸರ್ಕಾರದಿಂದಲೂ ಕೂಡ ಆಹ್ವಾನ ಮಾಡಬೇಕಿತ್ತು ಅಲ್ವಾ ನೀವು ಯಾಕೆ ಮಾಜಿ ಪ್ರಧಾನಿಗಳನ್ನೇ ಮರೆತುಬಿಟ್ರಲ್ಲ ಯಾಕೆ ದೇವೇಗೌಡರನ್ನೇ ಕಡೆಗಣಿಸಿದ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದರೆ ನೇರವಾಗಿ ದಳಪತಿ ಗುಡುಗಿದ್ದಾರೆ ಇಲ್ಲಿ ದೇವೇಗೌಡರನ್ನ ಕರೆದಿಲ್ಲ ಅನ್ನೋ ವಿಚಾರವಾಗಿ ಕೇವಲ ಇವರಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷಾತೀತವಾಗಿ ಈಗ ಗುಡುಗ್ತಾ ಇರುವಂತದ್ದು ಸೋ ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕುಮಾರ್ ಸ್ವಾಮಿಯವರು ಮಾಡಿರುವಂತದ್ದು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ತಿಮ್ಮೇಗೌಡ ಈಗ ಈ ಒಂದು ಪ್ರತಿಮೆ ಅನಾವರಣ ಆಯಿತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಕೂಡ ಆಯಿತು ಆದರೆ ಈಗ ಈ ವಿಚಾರವಾಗಿ ಪಾಲಿಟಿಕ್ಸ್ ಶುರುವಾಗಿದೆ ನಿಮ್ಮ ಮತ್ತಷ್ಟು ಮಾಹಿತಿ ಕೊಡೋದಾದರೆ ತಿಮ್ಮೇಗೌಡ ನೋಡಿ ನಾಗೇಂದ್ರ ಬಾಬು ನಿನ್ನೆ ದಿವಸ ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆ ಅನಾವರಣ ಇದೆಯಲ್ಲ ಅನಾವರಣ ಸಮಾರಂಭ ಇದೀಗ ಸಾಕಷ್ಟು ಪ್ರತಿಷ್ಠೆ ಮತ್ತೆ ವಿವಾದಕ್ಕೀಡಾಗಿರ್ತಕ್ಕಂಥದ್ದು ಒಂದ್ ಕಡೆಯಾಗಿ ಒಕ್ಕಲಿಗ ಸಮುದಾಯದ ಸರ್ವೋಚ್ಚ ನಾಯಕ ಆಗಿರ್ತಕ್ಕಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಕಡೆಗಣನೆ ಮಾಡಿರ್ತಕ್ಕಂಥದ್ದು ಸಹಜವಾಗಿ ಆ ಸಮುದಾಯ ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಒಂದ್ ರೀತಿ ಆಕ್ರೋಶವನ್ನು ಉಂಟು ಮಾಡಿದ್ರೆ ಇತ್ತ ಪ್ರತಿಪಕ್ಷಗಳು ಕಾಂಗ್ರೆಸ್ ಮತ್ತೊಂದ್ ಕಡೆಯಾಗಿ ಜೆ ಡಿ ಎಸ್ ಇದನ್ನೇ ಹೆಸರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಅದಕ್ಕೆ ಖರ್ಚು ಮಾಡಿರ್ತಕ್ಕಂಥದ್ದು ಸರ್ಕಾರಿ ಹಣವನ್ನ ಸರ್ಕಾರದ ಒಂದು ಅನುದಾನದಲ್ಲಿ ಸರ್ಕಾರದ ಒಂದು ಹಣದಲ್ಲಿ ಆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಆ ಒಂದು ಸರ್ಕಾರ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಪ್ರೋಟೋಕಾಲ್ ಪ್ರಕಾರ ಅಂದ್ರೆ ಶಿಷ್ಟಾಚಾರದ ಪ್ರಕಾರ ಎಲ್ಲರನ್ನು ಕೂಡ ಆಹ್ವಾನಿಸಬೇಕಾಗಿತ್ತು ಆದ್ರೆ ಅದ್ರಲ್ಲಿ ಬಹಳ ಮುಖ್ಯವಾಗಿ ನೋಡಿ ನಾಗೇಂದ್ರ ಬಾಬು ಏನ್ ದೇವೇಗೌಡರು ಕೇವಲ ರಾಜ್ಯ ಏನು ಮಾಜಿ ಪ್ರಧಾನಿ ಮತ್ತೊಂದ್ ಕಡೆಯಾಗಿ ಏನು ಜೆ ಡಿ ಎಸ್ ನಾಯಕ ಅಂತಲ್ಲ ಈಗ ಅಲ್ಲಿ ರಾಜ್ಯಸಭಾ ಸದಸ್ಯ ಆ ರಾಜ್ಯಸಭಾ ಸದಸ್ಯರ ಒಂದು ನಿಯಮಾನುಸಾರವಾಗಿದ್ರು ಕೂಡ ಆ ಒಂದು ನಿಯಮದಡಿಯಾದ್ರೂ ಎಚ್ ಡಿ ದೇವೇಗೌಡರನ್ನ ಆಹ್ವಾನಿಸ್ಬೇಕಾಗಿತ್ತು ಇದಕ್ಕೆ ಕೆಲವೊಂದ್ ಕಡೆಗೆ ಎಚ್ ಡಿ ದೇವೇಗೌಡರನ್ನ ಕಡೆಗಣನೆ ಮಾಡಿರ್ತಕ್ಕಂಥದ್ದು ಸಹಜವಾಗಿ ಇದೀಗ ಒಂದು ಅಭಿಮಾನಿಗಳಲ್ಲಿ ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಒಂದ್ ರೀತಿ ಆಕ್ರೋಶವನ್ನ ಉಂಟು ಮಾಡಿರ್ತಕ್ಕಂಥದ್ದು ಮತ್ತೊಂದ್ ಕಡೆಗೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದ್ ಮಾತನ್ನ ಹೇಳ್ತಾ ಇದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕೂಡ ಹೌದು ದೇವೇಗೌಡರು ಸೇರಿದಂತೆ ಎಲ್ಲಾ ನಾಯಕರನ್ನು ಕೂಡ ಒಕ್ಕಲಿಗ ಸಮುದಾಯದ ನಾಯಕರನ್ನ ಆಹ್ವಾನಿಸ್ಬೇಕಾಗಿತ್ತು ಯಾಕಂದ್ರೆ ಅದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದ ಹಣವನ್ನ ಕೊಟ್ಟಿದೆ ಆಗಿದ್ದು ಒಂದ್ ವೇಳೆ ಪ್ರತಿಮೆಯನ್ನ ಅನಾವರಣ ಮಾಡ್ಬೇಕು ಅನ್ನೋದೇ ಆಗಿದ್ರೆ ವಿಮಾನ ನಿಲ್ದಾಣ ಪ್ರಾಧಿಕಾರ ಇತ್ತು ಪ್ರಾಧಿಕಾರದಲ್ಲೇ ಕೋಟ್ಯಾಂತರ ರೂಪಾಯಿ ಅನುದಾನ ಇದೆ ಆ ಮುಖಾಂತರ ಮಾಡಿಸ್ಬೋದಾಯ್ತು ಆದ್ರೆ ಎಲ್ಲವನ್ ಕಡೆಯಾಗಿ ಇದು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಒಕ್ಕಲಿಗ ಸಮುದಾಯವನ್ನ ಸೆಳಿಬೇಕು ಅನ್ನುವಂತ ನಿಟ್ಟಲ್ಲಿ ಬಿಜೆಪಿ ತನ್ನ ಪಕ್ಷದ ಕಾರ್ಯಕ್ರಮ ರೀತಿ ಬಿಂಬಿಸ್ತಾ ಇದೆ ಅನ್ನುವಂತ ನಿಟ್ಟಲ್ಲಿ ಒಂದ್ ರೀತಿ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಇದರ ಬೆನ್ನಲ್ಲೇ ಇವತ್ತು ಏನು ಜೆ ಡಿ ಎಸ್ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಏನು ಮಾಜಿ ಪ್ರಧಾನಿ ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇದು ಸರ್ಕಾರಿ ಕಾರ್ಯಕ್ರಮ ದೇವೇಗೌಡರು ಮಾತ್ರ ಅಲ್ಲ ಎಲ್ಲರನ್ನು ಕೂಡ ಆಹ್ವಾನಿಸ್ಬೇಕಾಗಿತ್ತು ಆದ್ರೆ ಎಲ್ಲ ಒಂದ್ ಕಡೆಯಾಗಿ ಸರ್ಕಾರ ಪಕ್ಷದ ಕಾರ್ಯಕ್ರಮದ ರೀತಿಯಲ್ಲಿ ಬಿಂಬಿಸಿರ್ತಕ್ಕಂಥದ್ದು ಎಲ್ಲ ನೋಡಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡೋಗಿದ್ರೆ ಜನರ ಜೀವನವನ್ನ ಒಂದ್ ರೀತಿ ವಿನಾಶ ಮಾಡಿದರೆ ಯಾಕಂದ್ರೆ ಇವ್ರು ಏನೂ ಕೂಡ ಕೊಡುಗೆನ ಕೊಟ್ಟಿಲ್ಲ ಹೊಸ ರೈಲನ್ನ ಕೊಡುವಂತದ್ದು ಹೊಸ ವಿಮಾನ ಕೊಡುವಂತದ್ದು ಒಂದು ವಾಡಿಕೆ ಮತ್ತೆ ಸಂಪ್ರದಾಯ ಆದ್ರೆ ಎಲ್ಲೊಂದ್ ಕಡೆಗೆ ಹೊಸ ವಿಮಾನನೂ ಇಲ್ಲ ಹೊಸ ರೈಲು ಇಲ್ಲ ಇವ್ರ ಕೊಡುಗೆ ಶೂನ್ಯ ಇಂಥ ಹೊತ್ತಲ್ಲಿ ರಾಜ್ಯಕ್ಕೆ ಬಂದಂತ ಪ್ರಧಾನಿ ಮೋದಿ ಅವ್ರು ಏನ್ ಸಂದೇಶ ಕೊಟ್ರು ಕೆಲವೊಂದ್ ಕಡೆಗೆ ಆಮೇಲೆ ಇತ್ತೀಚೆಗೆ ಏನು ಒಂದು ಕಾರ್ಯಕ್ರಮದ ಬಳಿಕ ನಾನು ನೋಡಿದೆ ಕೆಲವೊಂದ್ ಕಡೆಗೆ ಒಕ್ಕಲಿಗ ಸಮುದಾಯವನ್ನ ಒಂದೇ ಕಲ್ಲ ನಾಲ್ಕಕ್ಕಿ ಐದಕ್ಕಿ ಹೊಡೆದ್ರು ಅನ್ನೋ ರೀತಿಯಲ್ಲಿ ಪ್ರಚಾರ ಆಗ್ತಾ ಇತ್ತು ಆದ್ರೆ ಇವ್ರ ಕೊಡುಗೆ ಏನು ಏನ್ ಸಂದೇಶ ಕೊಟ್ರು ನಾಡಪ್ರಭು ಎಚ್ ಡಿ ಕೆಂಪೇಗೌಡರು ಬೆಂಗಳೂರನ್ನ ಕೊಟ್ರು ಏನು ಇಡೀ ಒಂದು ಸಮಾಜಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕೊಟ್ಟಿದ್ರು ಆದ್ರೆ ಇವತ್ತು ಇವ್ರು ಏನ್ ಸಂದೇಶವನ್ನ ಕೊಟ್ರು ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು ಮೊದಲ ಕಡೆಗೆ ಕುಟುಂಬ ರಾಜಕಾರಣದ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ರೆ ಹೌದು ನಾವು ದೇವೇಗೌಡರ ಕುಟುಂಬ ಅಂದ್ರೆ ಇಡೀ ರಾಜ್ಯದ ಒಂದು ಕುಟುಂಬ ಇಡೀ ರಾಜ್ಯದ ಜನರ ಸಮಸ್ಯೆಯನ್ನ ಆಲಿಸುತ್ತೆ ಜನರ ನೋವಿಗೆ ಸ್ಪಂದಿಸುತ್ತೆ ಹೀಗಾಗಿ ನಮ್ದು ಒಂದು ಇಡೀ ರಾಜ್ಯವೇ ನಮ್ಮ ಒಂದು ಕುಟುಂಬ ಅನ್ನುವಂತ ರೀತಿಯಲ್ಲಿ ಬಿಜೆಪಿ ನಾಯಕರಿಗೆ ಒಂದು ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು ಬದಲಾಗಿ ನೋಡಿ ಬಹಿರಂಗ ಸಭೆಗಳಲ್ಲೂ ಕೂಡ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಈ ಒಂದು ಪ್ರತಿಷ್ಠೆ ಈ ಒಂದು ಏನು ಪ್ರತಿಮೆ ಅನಾವರಣ ವಿಚಾರವನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡು ಇದೀಗ ತೀವ್ರ ವಾಗ್ದಾಳಿ ಕೂಡ ನಡೆಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನೋಡಿ ನಾಗೇಂದ್ರ ಬಾಬು ಈ ನಾನು ಈಗಾಗಲೇ ಹೇಳದಂತೆ ಎಚ್ ಡಿ ದೇವೇಗೌಡರು ಆ ಒಂದು ಸಮಾಜದ ಪ್ರಶ್ನಾತೀತ ನಾಯಕರು ವರಮೋಚ್ಚ ನಾಯಕರು ಅಂತ ಒಂದು ಯಾಕಂದ್ರೆ ನೋಡಿ ಜೆ ಡಿ ಎಸ್ ನಿನ್ನೆ ಅಷ್ಟೇ ಒಂದು ಟ್ವೀಟ್ ಅಲ್ಲಿ ಕೂಡ ಉಲ್ಲೇಖವನ್ನ ಮಾಡಿತ್ತು ಏನಂದ್ರೆ ಅಂದ್ರೆ ಒಂದು ಅಡಿಗಲ್ಲ ಸಮಾರಂಭಕ್ಕೆ ಆಹ್ವಾನ ಕೊಟ್ಟಂತ ಬಿಜೆಪಿ ನಾಯಕರು ಅನಾವರಣ ಕಾರ್ಯಕ್ರಮಕ್ಕೆ ಯಾಕೆ ನಿರ್ಲಕ್ಷ್ಯ ಮಾಡಿದ್ರು ಅನಾವರಣ ಕಾರ್ಯಕ್ರಮಕ್ಕೆ ನಿರ್ಲಕ್ಷ್ಯ ಮಾಡೋದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಕೊಡ್ಬೇಕು ಅನ್ನೋ ರೀತಿ ಪ್ರಶ್ನೆಯನ್ನ ಮಾಡಿದ್ರು ಸೊ ಹೀಗಾಗಿ ಯಾಕಂತ ಹೇಳಿದ್ರೆ ಇದನ್ನೇ ಹೆಸರವನ್ನಾಗಿ ಮಾಡ್ಕೊಂಡಿದ್ದೆ ಆಗಿದ್ದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ವರ್ಕೌಟ್ ಆಗುತ್ತೆ ಯಾಕಂದ್ರೆ ಆ ಹಳೆ ಮೈಸೂರು ಭಾಗದಲ್ಲಿ ಪ್ರಭಾವಿಯಾಗಿರ್ತಕ್ಕಂಥವ್ರು ಬಹುಸಂಖ್ಯಾತರಾಗಿರ್ತಕ್ಕಂಥವ್ರು ಒಕ್ಕಲಿಗ ಸಮುದಾಯ ಆ ಒಕ್ಕಲಿಗ ಸಮುದಾಯವನ್ನೇ ಎನ್ಕೇಜ್ ಮಾಡ್ಕೊಳ್ಳುವಂತ ನಿಟ್ಟಲ್ಲಿ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸಿದ್ರಲ್ಲ ಅದ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ಬಾರ್ದು ಅನ್ನುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಸೊ ಹೀಗಾಗಿ ಇದನ್ನ ಇದೀಗ
ಪ್ರತಿಮೆಯ ವಿಚಾರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅದನ್ನ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಬಿಜೆಪಿ ವಿರುದ್ಧ ಒಂದು ಟೀಕಾಸ್ತ್ರವನ್ನ ರೆಡಿ ಮಾಡ್ಕೊಂಡಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.